ಹಾಯ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ರವಿ ವೆಂಕಟೇಶ್. ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ತಿಂಡಿಗೆ ಚಪಾತಿ ಹೆಸರುಕಾಳು ಪಲ್ಯ ಮಾಡಿದ್ದೆ, ಅದ್ರ ಜೊತೆ ಮಾವಿನ ಹಣ್ಣು ಇತ್ತು ಅಂತ ಮಾವಿನ ಹಣ್ಣಿನ ಸಿಕ್ಕರಣೆ ಮಾಡಿಕೊಂಡು ತಿಂಡಿ ಆಗಿತ್ತು. ಸೊ ಇಲ್ಲಿ ಸೊಪ್ಪು ಮನೇಲಿ ಬಿಟ್ಟಿದ್ದು ಕಿತ್ತಿಟ್ಟಿದ್ದೀನಿ, ಹುಳಿ ಮಾಡೋಣ ಅಂತ. ಆ್ಯಂಡ್ ಆ್ಯಕ್ಚುಲಿ ಅಪ್ಪ ಅಮ್ಮನೂ ಬರ್ತೀಯಾರು ಊರಿಂದ, ಆ್ಯಂಡ್ ಇಲ್ಲಿ ಬೇಳೆ ಬೇಯಿಸಿದ್ದು ಆಗೋಗಿದೆ. ಆಚೆ ಹೋಗ್ತಿದ್ದೀನಿ, ಲಾಲ್ಬಾಗ್ಗೆ ಹೋಗ್ತೀನಿ ಆ್ಯಕ್ಚುಲಿ. ಬಟ್ ಯಾವುದು ಗಿಡಗಳೆಲ್ಲ ಏನೂ ತರೋ ಪ್ಲ್ಯಾನಲ್ಲಿ ಇಲ್ಲ. ಕೆಲವು ಮಣ್ಣು ಬೇಕಿತ್ತು, ಗೊಬ್ಬರ ಮಾಡ್ತಿದ್ದೀವಿ ಅದರಲ್ಲೇ ಬೇರೆ ಒಂದು ಕಾಂಪೋಸ್ಟ್ ಬೇಕಿತ್ತು, ಹಾಗೆ ಕೆಲವು ಔಷಧಿಗಳು ಬೇಕಿತ್ತು ತೊಗೊಂಬರೋಣ ಅಂತ ಲಾಲ್ಬಾಗ್ಗೆ ಹೊರಟಿದ್ದೀನಿ. ಗಿಡಗಳೆಲ್ಲ ಏನು ಆ್ಯಕ್ಚುಲಿ ತರೋ ಪ್ಲ್ಯಾನ್ ಇಲ್ಲ. ಸೊ ನೋಡೋಣ, ಅಲ್ಲಿ ಹೋದರೆ ನಿಮ್ಗಳ್ಗೂ ಏನು ತೊಗೊತೀನಿ ಅದನ್ನು ತೋರಿಸ್ತೀನಿ. ಹಾಗೆ ಏನಾದ್ರು ಬೇರೆ ಗಿಡಗಳು ಏನಾರು ಇದ್ದರೆ ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ನಾನು ನನ್ನ ವಿಡಿಯೋನಲ್ಲಿ ನಿಮ್ಗಳ್ಗೂ ತೋರಿಸ್ತೀನಿ. ಸೊ ಹೊರಡ್ತಾ ಇದ್ದೀನಿ. ಎಲ್ಲೇ ಹೋಗಕ್ಕಿಂತ ಮುಂಚೆ ಮ್ಯಾಂಡೇಟ್ರಿ ಒಂದು ಬಾಟಲ್ ನೀರು ಬೇಕೇ ಬೇಕು. ಸೊ ಹೊರಡ್ತಾ ಇದ್ದೀನಿ. ಯೂಶಲಿ ಎಲ್ಲ ಗಿಡಗಳು ಬೀಜಗಳು ಎಲ್ಲ ಆನ್ಲೈನಲ್ಲೇ ಸಿಗುತ್ತೆ, ಆದರೆ ಗಿಡಗಳು ನೋಡ್ಕೊಂಡು ಬರೋಕ್ಕೆ ಹೋಗ್ತೀವಲ್ಲ, ಲೈವಾಗಿ ನೋಡ್ತೀವಲ್ಲ, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಒಂದಿನ ಒಂದು ಸ್ವಲ್ಪ ಕೆಲಸನ ನಿಲ್ಲಿಸ್ಬಿಟ್ಟು ಯೂಶಲಿ ಲಾಲ್ಬಾಗೋ ಯಾವ್ದಾದ್ರು ನರ್ಸರಿಗೋ ಹೋಗಿ ಬರ್ತೀವಿ. ಸೊ ನರ್ಸರಿ ಒಳಗೆ ಎಂಟ್ರಾಗಿ ಪಾರ್ಕಿಂಗೆ, ಪಾರ್ಕಿಂಗ್ ಟಿಕೆಟ್ ತೊಗೋಬೇಕು. 40 ರುಪೀಸ್ ಟಿಕೆಟ್, ಅಂದರೆ ನಾವು ನರ್ಸರಿಗೆ ಹೋಗ್ತಿರೋದ್ರಿಂದ 40 ರುಪೀಸ್ ಅಂತ ಅನ್ಕೋತೀನಿ. ನನಗೆ ಬೇರೆ ನೀವೇನಾದರೂ ಮೇಳ ಎಲ್ಲ ನಡೀತಿದ್ದಾಗ ಬಂದಾಗ ಏನು ರೇಟು ಅಂತ ಗೊತ್ತಿಲ್ಲ, ಬಟ್ ಎಂಟ್ರಿ ಫೀ ಮಾತ್ರ ಇದೆ 40 ರುಪೀಸ್ ಕಾರ್ಗೆ. ಆ್ಯಂಡ್ ಪಾರ್ಕಿಂಗ್ ಆಲ್ಮೋಸ್ಟ್ ಫುಲ್ ಆಗೋಗಿದೆ ಅಂತ ಅನ್ಕೋತೀನಿ. ವೀಕ್ ಡೇ ಆದ್ರೂ ಜನ ಬಂದಿದ್ದಾರೆ, ಏನಕ್ಕೆ ಅಂದರೆ ಮಾವು ಮತ್ತು ಹಲಸಿನ ಮೇಳ ನಡೀತಾ ಇದೆ, ಹಾಗಾಗಿ ಮೋಸ್ಟ್ಲಿ ಜನ ಜಾಸ್ತಿ ಇರ್ಬೋದು ಅಂತ ಅನ್ಕೋತೀನಿ. ಬಟ್ ನರ್ಸರಿ ಇದ್ದಿದ್ರಲ್ಲಿ ಖಾಲಿ ಇದೆ, ನೋಡೋಣ ಒಳಗೆ ಹೋಗಿ ನಿಮ್ಗಳಿಗೂ ತೋರಿಸ್ತೇನೆ. ಲಾಲ್ಬಾಗ್ನಲ್ಲಿ ನರ್ಸರಿಯೇ ಎಂಟ್ರ್ ಹಾಕೇನು ಬೇರೆ ಎಂಟ್ರಿ ಟಿಕೆಟ್ ಎಲ್ಲ ಇರಲ್ಲ, ಫಸ್ಟ್ ಮೇನ್ ಟಿಕೆಟ್ ತೊಗೊಂಡಿರ್ತೀವಲ್ಲ ಅಷ್ಟೇ ಸಾಕಾಗುತ್ತೆ. ಇವು ಎಂಟರ್ ಆಗ್ತಿದ್ದಂಗೆ ಪ್ಲಾಸ್ಟಿಕ್ ಪಾಟ್ಗಳ ಜೊತೆ ಮಣ್ಣಿನ ಪಾಟ್ಗಳನ್ನು ಇಟ್ಟಿದ್ದಾರೆ. ಮಣ್ಣಿನ ಪಾಟ್ಗಳು ಅಷ್ಟೇ ಅಲ್ಲದೆ ಈ ನಡುವೆ ಡೆಕೋರೇಟ್ ಮಾಡೋಕ್ಕೆ ಈ ಥರ ದೊಡ್ಡ ದೊಡ್ಡ ಬೌಲ್ಸ್ ಆಗಿರ್ಬೋದು ಎಲ್ಲ ಸಾಕಷ್ಟು ಇಟ್ಟಿದ್ದಾರೆ. ಆ್ಯಂಡ್ ರೇಟು ಏನು ತುಂಬ ಕಮ್ಮಿ ಇಲ್ಲ, ಹಾಗಂದರೆ ತುಂಬ ಜಾಸ್ತಿ ಅನ್ನೋಂಗೂ ಇಲ್ಲ, ಎಲ್ಲ ಅಫೋರ್ಡಬಲ್ ರೇಟ್ಸಲ್ಲೇ ಇದೆ ಅಂತ ನನಗೆ ಅನ್ನಿಸ್ತು. ನಿಮಗೆ ಪ್ಲೇನ್ ದೊಡ್ಡ ದೊಡ್ಡ ಪಾಟ್ಸ್ ಎಲ್ಲ ಅರೌಂಡ್ 60-70-80 ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಡಿಸೈನರ್ ಬೇಕು, ಡಿಸೈನರ್ ಪಾಟ್ಸ್ ಬೇಕು ಅಂತಂದರೆ ಅದೆಲ್ಲ ನಿಮಗೆ 200-300. ಬಟ್ ದೊಡ್ಡ ದೊಡ್ಡದೆಲ್ಲ 500-600 ಅಷ್ಟು ರೇಟ್ನಲ್ಲಿ ಇದೆ. ಈ ಥರ ಪಾಟ್ಸ್ಗಳನ್ನ ಇಟ್ಟಿದ್ದಾರೆ, ಬೈ ಚಾನ್ಸ್ ನಿಮ್ಗೆ ಬೇಕಿದ್ರೆ ನಿಮ್ಗಳು ಪರ್ಚೇಸ್ ಮಾಡಿಕೊಂಡು ಬರ್ಬೋದು. ಆ್ಯಂಡ್ ಇಷ್ಟಲ್ಲೇ ನಾರ್ಮಲಾಗಿ ನಿಮಗೆ ಏನೇನು ಗಿಡಗಳು ಬೇಕೋ ಎಲ್ಲ ಗಿಡಗಳು ಇಟ್ಟಿದ್ದಾರೆ. ಸೊ ನಾನು ಒಂದೊಂದೇ ನಿಮಗೇನು ತೋರ್ಸೋಕ್ಕೆ ಹೋಗಲ್ಲ, ಸುಮ್ಮನೆ ಒಂದು ಗ್ಲಿಮ್ಸ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ಚಿಕ್ಕ ಪಾಟ್ಗಳಲ್ಲಿ ನಿಂಬೆಹಣ್ಣು ಕೂಡ ಬಿಟ್ಟಿತ್ತು. ಬಟ್ ಪ್ರಾಬ್ಲಮ್ ಏನಂದರೆ ಇಲ್ಲಿ ಬಿಟ್ಟಾಗ ಅಂದರೆ ನಾವು ಗಿಡ ತರಬೇಕಾದ್ರೆ ನಿಂಬೆಹಣ್ಣು ಬಿಟ್ಟಿರುತ್ತೆ, ನಾವು ಮನೆಗೆ ತೊಗೊಂಡು ಬಂದಮೇಲೆ ಅದನ್ನು ಎಷ್ಟೇ ಸರಿಗೆ ನೋಡಿಕೊಂಡ್ರು ಕೆಲವು ಸಲ ಗಿಡ ಚಿಗುರುತ್ತೆ, ಗಿಡ ಹಾಳಾಗೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಯಾವುದು ಗಿಡಗಳನ್ನ ತರೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಈ ಥರ ಕ್ಯಾಕ್ಟಸ್ ಎಲ್ಲ ಆ್ಯಕ್ಚುಲಿ ನೀವು ಯಾರು ಮನೆಯಲ್ಲಿ ಬೆಳೆದಿದ್ರೆ ಕಿತ್ಕೊಂಡು ಬಂದು ಅಂದರೆ ಒಂದು ಎಲೆನೋ ಅಥವಾ ಒಂದಿಷ್ಟುದ ಕಡ್ಡಿ ಕಿತ್ಕೊಂಬಂದು ಹಾಕಿದ್ರು ಕೆಲವು ಗಿಡಗಳನ್ನ ಆರಾಮಾಗಿ ಬೆಳ್ಕೋಬೋದು. ಸೊ ಹಾಗಾಗಿ ಎಲ್ಲದಕ್ಕೂ ದುಡ್ಡು ಕೊಟ್ಟೆ ಪಾಟ್ ತೊಗೊಂಬಂದೇ ಹಾಕೋಬೇಕು ಅಂತ ಏನೂ ಇಲ್ಲ, ನಿಮ್ಗಳಿಗೂ ಒಂದು ಐಡಿಯಾ ಕೊಟ್ಟಿದ್ದೀನಿ. ಯೂಶಲಿ ಕ್ಯಾಕ್ಟಸ್ನ ಮಾತ್ರ ಆ ಥರ ಮಾಡ್ಕೋಬೋದು. ಹಾಗೆ ನಾನು ಲಾಸ್ಟ್ ವೀಡಿಯೋನಲ್ಲಿ ತುಂಬ ಜನ ಕೇಳಿದ್ರಿ ಲಾನ್ಗಳು ಏನು ಕಾಸ್ಟ್ಲಿ ಸಿಗುತ್ತೆ ಅಂತ. ಇದು ಒಂದು ಪೀಸ್ಗೆ 90 ರುಪೀಸ್ ಹೇಳಿದ್ರು. ಸೊ ಒಂದು ಪೀಸ ನಿಮಗೆ ಕಾಣಿಸ್ತಾ ಇರ್ಬೋದಲ್ಲ, ಕಟ್ಟಾಗಿದೆಯಲ್ಲ, ಅಷ್ಟು ಪೀಸ್ಗೆ 90 ರುಪೀಸ್. ನಿಮ್ಮ ಮನೆಗೆ ಎಷ್ಟು ಲೆಂತ್ ನೋಡಿಕೊಂಡ್ರೆ ನೀವು ಆರಾಮಾಗಿ ಅಷ್ಟನ್ನ ಪರ್ಚೇಸ್ ಮಾಡಿಕೊಂಡು ಹಾಕೋಬೋದು. ಅದು ಆಮೇಲೆ ಅದನ್ನು ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ನಿಮ್ಗಳಿಗೆ ಹೇಳ್ದಂಗೆ ನಾವು ಲಾಲ್ಬಾಗ್ ಬಂದಿದೆ ಕೆಲವು ಬೀಜಗಳೆಲ್ಲ ತೊಗೋಬೇಕು ಅಂತ. ಬೇರೆ ಬೇರೆ ಬ್ರ್ಯಾಂಡ್ಗಳು ಅಥವಾ ಬೇರೆ ಬೇರೆ ಹೆಸರದು ಬೀಜಗಳು ಸಿಗುತ್ತೆ, ಬಟ್ ನಾನು ಎಲ್ಲ ಮಿಕ್ಸ್ ಮಾಡಿ ತೊಗೊಂಡು ಬರ್ತೀನಿ, ಯಾವುದು ಪರ್ಟಿಕ್ಯುಲರಾಗಿ ಅದೇ ಇದೆ ಅಂತ ಏನೂ ತರೋಕ್ಕೆ ಹೋಗಲ್ಲ. ಸೊ ಕೆಲವನ್ನ ನಾವೂ ತೊಗೊಂಡ್ವಿ, ಹೀರೆಕಾಯಿ, ಸೌತೆಕಾಯಿ, ಸೊಪ್ಪು ಈ ಥರದ್ದೆಲ್ಲ ಬೇಕಿತ್ತು ಅಂತ. ಹಾಗೆ ಅದ್ರ ಜೊತೆ ಎಷ್ಟೇ ಮಾಡಿದ್ರೂ ನಮ್ಮ ಮನೆಯಲ್ಲಿ ಈ ವೈಟ್ ಹುಳಗಳು ಹೋಗ್ತಾ ಇಲ್ಲ, ದಾಸವಾಳಕ್ಕೆ ಬಂದಿರೋವಂಥದ್ದು. ಹಾಗಾಗಿ ಅದ್ರ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಒಂದು ಔಷಧಿ ಇದ್ದರೆ ತೊಗೊಂಬರೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಇಷ್ಟೇ ಆಗಿತ್ತು ನಮ್ಮ ಶಾಪಿಂಗ್. ಬರೀ ತೊಗೊಂಡಿರೋದು ಮಣ್ಣು, ವರ್ಮಿ ಕಾಂಪೋಸ್ಟ್, ಹಾಗೆ ಕೆಲವು ಪಾಟ್ಸ್ಗಳನ್ನ ತೊಗೊಂಡಿದ್ದೀವಿ. ಹತ್ರ ಕೆಲವು ಪಾಟ್ಸ್ಗಳನ್ನ ತೊಗೊಂಡು ಬೇರೆ ಏನೇನು ಇಲ್ಲ, ಕಾರ್ನಲ್ಲಿ ಡಂಪ್ ಮಾಡಿದ್ದೀನಿ, ಹೊರಡ್ಬೇಕು ಇವಾಗ. ಆಲ್ಮೋಸ್ಟ್ 10 ದಿನ ಹಿಂದೆ ಲಾಲ್ಬಾಗ್ ಹೋಗಿದ್ದು, ಕೆಲವು ಬೀಜಗಳನ್ನ ತೊಗೊಂಡು ಬಂದಿದ್ವಿ. ನಿಮ್ಗಳಿಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೇನೆ. ತುಂಬ ಏನು ಗಿಡಗಳು ತರಕ್ಕೆ ಹೋಗಲಿಲ್ಲ ಆ್ಯಕ್ಚುಲಿ, ಫ್ಯಾನ್ಸಿ ಗಿಡಗಳು ಅವೆಲ್ಲ ಏನೂ ಬೇಕಾಗಿರಲಿಲ್ಲ ಅಂತ, ಏನೂ ತಂದಿಲ್ಲ. ಆ್ಯಂಡ್ ಎಲ್ಲ ಬೀಜಗಳು ತುಂಬ ಚೆನ್ನಾಗಿ ಬಂದಿದೆ, ನಿಮ್ಗಳಿಗೂ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಫಸ್ಟು ಸೀಡ್ಲಿಂಗ್ ಟ್ರೇಗಳಲ್ಲಿ ಹಾಕ್ಕೊಂಡು ಆಮೇಲೆ ದೊಡ್ಡ ದೊಡ್ಡ ಪಾಟ್ಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಫಸ್ಟ್ ಇರೋದು ಗಿಡಗಳು ಪಾಲಕ್ಕು ಅವೆಲ್ಲ ಹಾಗಾಗೇ ಇದೆ. ಅದು ಬಿಟ್ಟು ಏನೇನು ತೊಗೊಂಡು ಬಂದಿದ್ದೀವಿ, ಹೆಂಗೆ ಚಿಗುರಿದೆ ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೇನೆ.
ಹೀರೆಕಾಯಿ ಬೀಜ ತಗೊಂಬಂದಿದ್ವಿ. ಇದು ಸೀಡ್ಲಿಂಗ್ ಟ್ರೇ ಅಂತ ಸಿಗುತ್ತೆ, ನೀವು ಕೇಳಿದ್ರೆ. ಇದು ಮೊಳಕೆ ಬರ್ಸ್ಕೊಂಡು ನಾವು ಇಷ್ಟಿಷ್ಟು ಗಿಡ ಮಾಡ್ಕೊಳಕ್ಕೆ ಈಸಿ. ಇಷ್ಟು ಹೀರೆಕಾಯಿ ಹಾಕಿದೀನಿ, ಬಂದಿದೆ. ಸೊ ಈಗ ದೊಡ್ಡ ಪಾಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೆ. ಆ್ಯಂಡ್ ಹೀರೆಕಾಯಿಗೆ ಚಪ್ಪರ ಥರ ಕಟ್ಟಬೇಕು, ಅದನ್ನು ಸ್ವಲ್ಪ ದೊಡ್ಡದಾದ್ಮೇಲೆ ಕಟ್ಬೋದು. ಕೆಲವು ಪಾಟ್ಗಳನ್ನ ಈ ಥರ ಫುಲ್ ಹ್ಯಾಂಗ್ ಮಾಡ್ಕೊಂಡಿದೆ, ಇದೆಲ್ಲ ಹ್ಯಾಂಗಿಂಗ್ ಪಾಟ್ಸ್, ತೊಗೊಂಡು ಬಂದುಬಿಟ್ಟಿತ್ತು. ಬಟ್ ಇದು ಹ್ಯಾಂಗ್ ಗೋಡೆಗೆ ಹ್ಯಾಂಗ್ ಮಾಡೋಕ್ಕೆ ಸರಿ ಹೋಗಲ್ಲ ಅಂತ ಇಲ್ಲೇ ಹ್ಯಾಂಗ್ ಮಾಡ್ಕೊಂಡಿದ್ವಿ. ಸೊಪ್ಪು ಅವೆಲ್ಲ ಹಾಕೋಬೋದು ಅಂತ. ಆ್ಯಂಡ್ ಹಾಕಿದ್ದೀನಿ ಪಾಲಕ್ ಸೊಪ್ಪು ಹಾಕಿದೆ. ಆ್ಯಂಡ್ ಇಲ್ಲಿ ಫುಲ್ಲು ಪಾಲಕ್ ಬಂದಿದೆ, ಇಲ್ಲಿ ಚೆನ್ನಾಗಿದೆ ಪಾಲಕ್. ನಾನು ಪಾಲಕ್ ಎಲೆಗಳು ತುಂಬ ದೊಡ್ಡದಾಗಿ ಬಿಡುತ್ತೆ. ಇಲ್ಲಿ ದಂಟಿನ ಸೊಪ್ಪು, ಇಲ್ಲಿ ಕೆಂಪು ದಂಟು ಹಾಕಿದೆ, ಕಾಣಿಸ್ತಾ ಇರ್ಬೋದು, ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಹುರುಳಿಕಾಯಿ ಅಷ್ಟು ಚಿಗುರ್ಕೊಂಡಿದೆ, ಚೆನ್ನಾಗಿ ಬಂದಿದೆ ನೋಡಿ ಹುರುಳಿಕಾಯಿ. ಸೊ ನನಗೆ ಪರ್ಸ್ನಲಿ ಏನು ಅಂತಂದರೆ, ಈ ಫ್ಯಾನ್ಸಿ ಗಿಡಗಳು ಮನೆ ಒಳಗೆ ಅಂದರೆ ಇಂಟೀರಿಯರ್ ಡೆಕೋರೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಥವಾ ಕಾರ್ನರ್ನಲ್ಲಿ ಹಾಕೋತೀವಿ ಅಂದರೆ ಬೆಸ್ಟ್ ಅದು. ಬಟ್ ಈ ಥರ ದೊಡ್ಡ ದೊಡ್ಡ ಪಾಟ್ ಇದ್ದಾಗ ನಾವು ತಿನ್ನೋ ಅಂಥ ಯೂಸ್ ಮಾಡೋವಂಥ ವೆಜಿಟೇಬಲ್ಸ್ ಹಾಕೊಂಡ್ರೆ ಒಳ್ಳೆಯದು ಅಂತ ನಮ್ಗೆ ಅನಿಸುತ್ತೆ. ಆ್ಯಂಡ್ ಈಗ ನೀವು ರೇಟ್ಗಳು ನೋಡಿದ್ರೆ ಪ್ರತಿ ಒಂದು ಸಿಕ್ಕಾಪಟ್ಟೆ ರೇಟ್ ಇದೆ. ಆ್ಯಂಡ್ ನಾನಂತೂ ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು ಆ್ಯಂಡ್ ಈವನ್ ಕೊತ್ತಂಬರಿ ಸೊಪ್ಪು ತೊಗೊಂಡು ಬಂದು ಸುಮಾರು ತಿಂಗಳುಗಳೇ ಆಗೋಗಿದೆ. ಲೈಕ್ ನಮಗೆ ಬರೋದನ್ನೇ ಕಿತ್ಕೊಂಡು ಆಲ್ಟರ್ನೇಟಾಗಿ ಯೂಸ್ ಮಾಡ್ಕೊಳ್ಳೋ ಥರ ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂದರೆ 70 ರೂಪಾಯಿ 80 ರೂಪಾಯಿ ಕಟ್ಟು ಆ್ಯಂಡ್ ಅದಿಷ್ಟೇ ಸಿಗುತ್ತೆ. ಅದು ಏನೇನು ನೀರು ಹಾಕಿ ಬೆಳೆದಿರ್ತಾರೋ ನಮಗೆ ಗೊತ್ತಿರಲ್ಲ, ಏನೇನು ಫರ್ಟಿಲೈಸರ್ಸ್ ಹಾಕಿರ್ತಾರೋ, ಕೆಮಿಕಲ್ಸ್ ಏನು ಯೂಸ್ ಮಾಡಿರ್ತಾರೋ ಯಾವುದು ಗೊತ್ತಿರಲ್ಲ ಅಂತ ಈ ಥರ ಹಾಕೊಂಡಿದ್ದೀವಿ. ಸೊ ನೀವುಗಳು ವಿಡಿಯೋನ ನೋಡ್ತಿದ್ರೆ ನಿಮ್ಮಲ್ಲಿ ಮಕ್ಕಳು ಇದ್ದರೂ ಇದಕ್ಕೆ ಈ ಥರದಕ್ಕೆ ಎನ್ಕರೇಜ್ ಮಾಡಿ, ಸ್ವಲ್ಪ ಹೊತ್ತು ಮೊಬೈಲ್ ಟೈಮ್ನ ಕಮ್ಮಿ ಮಾಡಿಸಿ, ಒಂದು 1/2 ಗಂಟೆ ಸಾಕು ಈ ಥರದನ್ನೆಲ್ಲ ಬೆಳೆಯೋಕ್ಕೆ. ಆ್ಯಂಡ್ ಮೈಂಡ್ ತುಂಬ ರಿಫ್ರೆಶ್ ಆಗುತ್ತೆ. ಇದು ಮತ್ತೆ ಲಾಲ್ಬಾಗಿಂದ ತೊಗೊಂಡ್ಬಂದಿದ್ದು ಹೊಸ ಪಾಟ್ಸ್, ಇದು ವರ್ಟಿಕಲ್ ಪಾಟ್ಸ್. ನಮ್ಮಲ್ಲಿ ತುಂಬ ಚಿಕ್ಕದಿತ್ತು, ದೊಡ್ಡದು ಬೇಕು ಅಂತ ದೊಡ್ಡದು ತೊಗೊಂಡು ಬಂದ್ರಿ. ಮೆಂತ್ಯ ಸೊಪ್ಪು ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಗುಪ್ಪಿಯಾಗಿ ಬಂದಕ್ಕೆ ಜಾಸ್ತಿ ಬೀಜಗಳು ಹಾಕಿದ್ದೀನಿ. 2 ಲೈನ್ ಫುಲ್ಲು ಮೆಂತ್ಯ ಹಾಕ್ಕೊಂಡಿದ್ದೀವಿ. ಅಂದರೆ ನಾರ್ಮಲ್ ಮೆಂತ್ಯ ಮನೆಯಲ್ಲೇ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೋಬೋದು. ಸೊ ಚೆನ್ನಾಗಿ ಬಂದಿದೆ, ಇನ್ನೊಂದು 20 ದಿವಸದಲ್ಲಿ ದೊಡ್ಡದಾಗತ್ತೆ, ಮಳೆನೂ ಬರ್ತಿದ್ರೆ ಚೆನ್ನಾಗಿ ಆಗಿದೆ. ಕೆಳಗಡೆ ಇದಕ್ಕೆ ಕೊತ್ತಂಬರಿ ಬೀಜ ಹಾಕಿರೋದು ಚಿಗುರ್ಕೋತಾ ಇದೆ, ಕೆಳಗಡೆ ಬೇಗ ಬಂದ್ಬಿಟ್ಟಿದೆ. ಬಿಸಿಲು ಮಳೆ ಚೆನ್ನಾಗಿ ಬರ್ತಿರೋದ್ರಿಂದ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ಥರ ಪಾಟು ಕೊಟ್ಟು ನಾವು 60 ರೂಪಾಯಿ ಕೊಟ್ಟಿದ್ದು ಒಂದು ಪಾಟ್ಗೆ, ಬ್ಲ್ಯಾಕ್ 50, ಬ್ರಿಕ್ ಕಲರ್ 60. ದೊಡ್ಡದಾಗಿದೆ ಪಾಟು, ಹ್ಯಾಂಗಿಂಗ್ ಪಾಟ್ಸ್ ಆದ್ರೂ ದೊಡ್ಡದಾಗಿದೆ. ಆ್ಯಂಡ್ ಇದನ್ನು ಮತ್ತೆ ತುಂಬ ಜನ ಕೇಳ್ತಾ ಇದ್ದ, ನಾವು ಫಸ್ಟ್ ಟೈಮ್ ಮಾಡಿಸಿದ್ವಿ, ಕಬ್ಬಣದಲ್ಲಿ ಮಾಡಿಸ್ಕೊಂಡಿದ್ದು ಹ್ಯಾಂಗ್ ಮಾಡ್ಕೊಳೋಕ್ಕೆ ಪಾಟ್ಸ್ನ. ಅರೌಂಡ್ 3,000-4,000 ರೂಪಾಯಿ ಕೊಟ್ಟಿದ್ವಿ ಅಷ್ಟೇ ಇದು ಮಾಡಿಸ್ಕೊಳಕ್ಕೆ. ಮನೆ ಹತ್ರ ನಿಮ್ಗೆ ಯಾರು ಇದ್ರೆ ಈ ಥರ ಕೆಲಸ ಮಾಡೋರು ಆರಾಮಾಗಿ ಮಾಡ್ಕೊಡ್ತಾರೆ. ಅಂದರೆ ನೀವು ಸೈಜ್ ತೊಗೊಳಕ್ಕೆ ಕೊಟ್ಟರೆ ಪಾಟ್ ಕ್ಲೀನಾಗಿ ಹ್ಯಾಂಗ್ ಮಾಡೋ ಥರ ಪಾಟ್ಸ್ ಅಗ್ಲ ಇದೆ, ಇಷ್ಟ ಅಗ್ಲ ಇದೆ ಪಾಟ್. ಆರಾಮಾಗಿ ಅದನ್ನು ಗಿಡಗಳು ಹಾಕೋದು, ಸುಮ್ಮನೆ ಮನಿ ಪ್ಲಾಂಟು ಅಂಥದ್ದನ್ನೆಲ್ಲ ಈ ಥರದಕ್ಕೆ ಹಾಕೋ ಬದಲು ಸಿಂಪಲ್ಲಾಗಿ ಮೆಂತ್ಯ, ಕೊತ್ತಂಬರಿ ಅಥವಾ ದಂಟು, ಈವನ್ ಸಬ್ಬಸಿಗೆ ಸೊಪ್ಪು, ಸೊಪ್ಪನ್ನೆಲ್ಲ ಆರಾಮಾಗಿ ಹಾಕೋಬೋದು ಅಂತ ಇಷ್ಟ ಹಾಕಿದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಹುರುಳಿಕಾಯಿ ಮಿಠಾಗ ತೋರಿಸ್ತೀನಿ ಅಥವಾ ಮೆಂತ್ಯ ಸೊಪ್ಪು ದೊಡ್ಡದಾದಾಗ ತೋರಿಸ್ತೀನಿ. ಇಲ್ಲಿ ನೆಕ್ಸ್ಟ್ ನೀವು ಕೆಳಗೆ ಬಂದರೆ ಈ ಚಿಕ್ಕ ಪಾಟಲ್ಲಿ ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಚಿಗುರ್ಕೋತಾ ಇದೆ, ಅದಕ್ಕೆ ಬಿಟ್ಟಿದ್ದೀನಿ. ಲಿಚ್ಚಿ ಹಾಕಿರೋದಿದು ಸ್ವಲ್ಪ ದೊಡ್ಡದಾಗುತ್ತೆ, ಸ್ವಲ್ಪ ಚಿಗುರ್ಲಿ ಅಂತ ಹಾಗೆ ಬಿಟ್ಟಿದೆ. ಇದು ಕರ್ಬೂಜ, ಮನೆಯಲ್ಲಿ ಕರ್ಬೂಜ ತಂದಾಗ ಬೀಜನ ಮೊಳಕೆ ಬರೆಸಿ ಗಿಡ ಚಿಕ್ಕ ಚಿಕ್ಕ ಮತ್ತೆ ಸೀಡ್ಲಿಂಗ್ ಟ್ರೇಗೆ ಹಾಕಿ ಬರ್ಸಿರೋದು. ಇದು ಮೂರದೆ, ಇದು ಆ್ಯಕ್ಚುಲಿ ಪಾಟ್ಗಳಲ್ಲಿ ಬೆಳೆಯುತ್ತೆ, ಯಾಕೆ ನಾನೊಂದು ಸುಮಾರು ಸಲ ಬೆಳೆಸಿದ್ದೀವಿ ನಾವು ಇದನ್ನು, ಹಾಗಾಗಿ ಮತ್ತೆ ವಾಪಸ್ ಇದನ್ನು ಹಾಕ್ಕೊಂಡಿದ್ವಿ. ಆ ಸೈಡ್ ಅಷ್ಟು ನಿಮಗೆ ಕಾಣಿಸ್ತಾ ಇರ್ಬೋದು, ಫುಲ್ ತುಂಬೋಗ್ಬಿಟ್ಟಿದೆ, ಎಲ್ಲ ಕಡೆ ಗ್ರಿಲ್ಸ್ ಮೇಲೆ ಎಲ್ಲ ಕಡೆ ಹಾಕ್ಬಿಟ್ಟಿದ್ವಿ, ಎಲ್ಲೂ ಜಾಗನೇ ಬಿಡ್ದಂಗೆ. ಇಲ್ಲೊಂದು ಪಾಟ್ ಇತ್ತು, ಈ ಥರ ಚೀಲಗಳಲ್ಲಿ ಆ್ಯಕ್ಚುಲಿ ಮಣ್ಣು ಕೊಡ್ತಾರೆ, 25 ಕೆಜಿ ಒಂದು ಮೂಟೆ, ತುಂಬ ಚೆನ್ನಾಗಿದೆ ಮಣ್ಣು, ಕೆಂಪು ಮಣ್ಣು ಆ್ಯಕ್ಚುಲಿ. ಸೊ ಈ ಥರ ಮಣ್ಣು ಚೆನ್ನಾಗಿದೆ, ಹಾಗಾಗಿ ತೊಗೊಂಡು ಬಂದಿದ್ದೀವಿ. 100 ರೂಪಾಯಿ 25 ಕೆಜಿ ಮಣ್ಣಿಗೆ. ಇಲ್ಲಿ ಮತ್ತೆ ಕೊತ್ತಂಬರಿ ಬೀಜ ಹಾಕಿದ್ದೀನಿ, ಚಿಕ್ಕ ಚಿಕ್ಕದು ಚಿಗುರ್ಕೊಂಡಿದೆ, ಇವಾಗ ಬರ್ತಾ ಇದೆ.
ಸೊ ಇಷ್ಟಾದ್ಮೇಲೆ ಇಲ್ಲಿ ಜೋಳ ಬೇಬಿ ಕಾರ್ನ್ ಹಾಕಿರೋದು. ಇದು ಅಷ್ಟೇ, ನಿಮಗೆ ನನ್ನ ವಿಡಿಯೋನ ಫಸ್ಟಿಂದ ನೀವು ಫಾಲೋ ಮಾಡ್ತೀನಿ ನನ್ನ ಚಾನೆಲ್ನ, ಇದು ಸಾಕಷ್ಟು ಬಿಟ್ಟಿತ್ತು, ಹಾರ್ವೆಸ್ಟ್ ಮಾಡೋದು ತೋರಿಸಿದೆ, ಎಲ್ಲ ರೋಡಲ್ಲಿ ಹೋಗೋರೆಲ್ಲ ನೋಡ್ಕೊಂಡು ಅಷ್ಟು ಚೆನ್ನಾಗಿ ಬಂದಿತ್ತಿದ್ದು. ಇದು ಮತ್ತೆ ಆರು ಹಾಕಿದ್ದೀನಿ ಬೀಜ, ಮತ್ತೆ ತೊಗೊಂಡು ಬಂದಿದ್ದು ಲಾಲ್ಬಾಗಲ್ಲಿ. ಫ್ರೆಶಾಗಿ ಬೀಜಗಳು ತೊಗೊಂಡು ಬಂದಾಗ ಗಿಡಗಳು ತುಂಬ ಬೇಗ ಬರುತ್ತೆ. ನೀವು ವರ್ಷಾನ್ಗಟ್ಟಲೆ ಬೀಜ ಇಟ್ಬಿಟ್ಟು ಹಾಕ್ತೀವಿ ಅಂದರೆ ಅಷ್ಟು ಬೇಗನೂ ಬರಲ್ಲ. ಆ್ಯಂಡ್ ನಮಗೆ ಲಾಲ್ಬಾಗಲ್ಲಿ ಸ್ವಲ್ಪ ಕೆಲವರು ಕಾಮೆಂಟ್ ಹಾಕಿದ್ದೀವಿ ಕಾಸ್ಟ್ಲಿ ಇದೆ ಅಂತ. ಬೀಜಗಳು ಸ್ವಲ್ಪ ಕಾಸ್ಟ್ಲಿ ಇದ್ದರೂ ಸಹ ಒಂದು 5 ರೂಪಾಯಿ 10 ರೂಪಾಯಿ ಈ ಥರ ಗಿಡಗಳು ಚೆನ್ನಾಗಿ ಬರುತ್ತೆ ಅಂತ ತೊಗೊಂಡು ಬರ್ತೇನೆ. ಸೀಡ್ಲಿಂಗ್ ಟ್ರೇ ತುಂಬ ಬಿಡಿತ್ತು ಎಲ್ಲ ಗಿಡಗಳು ಹಾಕಿ, ಹಾಗಾಗಿ ಪುಟ್ಟ ಪಾಟಲ್ಲಿ 6 ಹಾಕಿದ್ದೀನಿ. 6 ಕಾರ್ನು ಬಂದಿದೆ. ಇದನ್ನು ನೆಕ್ಸ್ಟ್ ನೀವು ಹಾಕೋಬೇಕು, ಸ್ವಲ್ಪ ದೊಡ್ಡದಾದ್ಮೇಲೆ ದೊಡ್ಡ ಪಾಟ್ಗೆ ಶಿಫ್ಟ್ ಮಾಡ್ತೀವಿ. ಆ್ಯಂಡ್ ಇದನ್ನು ಆರಾಮಾಗಿ ನೀವು ಪಾಟ್ಸ್ಗಳಲ್ಲೂ ಬೆಳ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಇಲ್ಲಿ ಒಂದು ಸೀಡ್ಲಿಂಗ್ ಟ್ರೇ ಕಾಣಿಸ್ತಾ ಇರ್ಬೋದು, ಇದು ಫುಲ್ಲು ಬೆಳೆಸಿರೋದು ಬೀಟ್ರೂಟ್, ಚೆನ್ನಾಗಿ ಚಿಗ್ರಿದೆ, ನಿಮಗೆ ಗೊತ್ತಾಗ್ತಿರ್ಬೋದು. ಏನು ಹತ್ತತ್ರ 1 kg ಅಷ್ಟು ಬೀಟ್ರೂಟ್ ಬರುತ್ತೆ ಅನ್ಸುತ್ತೆ ಇಷ್ಟು ಹಾಕಿದ್ರೆ. ಸ್ವಲ್ಪ ದೊಡ್ಡದಾದ್ಮೇಲೆ ಈ ಥರ ದೊಡ್ಡ ಪಾಟ್ಗೆ ಶಿಫ್ಟ್ ಮಾಡ್ತೀವಿ. ಇಲ್ಲಿ ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಸ್ವಲ್ಪ ಎಕ್ಸ್ಟ್ರಾ ಇತ್ತು ಅಂತ ಬೀಜ ಮೇಲಿದ್ರು ಸೀನ್ ಅಷ್ಟೇ. ಇದಿನ್ನೂ ಬರೋಕ್ಕೆ ಸ್ಟಾರ್ಟ್ ಆಗಿಲ್ಲ, ಇನ್ನು 3-4 ದಿನ ಆಗಿದೆ ಅಷ್ಟೇ ಹಾಕಿ. ಸೊ ಇದು ಬರುತ್ತೆ, ಆಮೇಲೆ ನೋಡೋಣ. ಹಾಗೆ ಇಲ್ಲಿರೋ ಪಾಟ್ಸ್ನ ನಿಮ್ಗಳಿಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ನಾವು ಯಾವ ಗಿಡನೂ ಕಿತ್ತು ಹಾಕಿಲ್ಲ, ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ಅಂದ್ಕೋತೀನಿ. ನಾವು ಈ ಪಾಟ್ನ ತೊಗೊಂಡು ಬಂದು ರಾಮಹಳ್ಳಿಲಿ ತೊಗೊಂಡ್ಬಂದಂಥ ಪಾಟ್ಸು. ಗಿಡಗಳಲ್ಲಿ ಹೂಗಳು ನೋಡಿ, ನಾನು ಏನೂ ಎಕ್ಸ್ಟ್ರಾ ಇದಕ್ಕೆ ಆ್ಯಡ್ ಮಾಡ್ತಿಲ್ಲ, ಬರೀ ಗೊಬ್ಬರ ಅಷ್ಟೇ ಹಾಕಿರೋದು. ತುಂಬ ಚೆನ್ನಾಗಿ ಬರ್ತದೆ, ಇದೂ ಚಿಗ್ರಿದೆ. ಆ್ಯಂಡ್ ಹಾಗೆ ಈ ಪರ್ಪಲ್ದು ಅಷ್ಟೇ, ಆಚೆ ಕಡೆ ಇರೋದನ್ನ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ಗಿಡಗಳು ಹಾಕಿದ್ದೀನಿ. ಮಳೆನೂ ಬಂದಿರೋದ್ರಿಂದ ಫುಲ್ಲು ತುಂಬ ಚೆನ್ನಾಗಿ ಚಿಗ್ರಿದೆ. ಇಷ್ಟು ಜೊತೆ ನಾವು ಮಾಡ್ತಿದ್ವಲ್ಲ ಏನದು ಗೊಬ್ಬರ ಮನೆಯಲ್ಲಿ ಎಲ್ಲ ವೇಸ್ಟ್ನ ಉಪಯೋಗಿಸ್ಕೊಂಡು, ಅದು ಆಲ್ಮೋಸ್ಟ್ ರೆಡಿಯಾಗಿದೆ. ಇನ್ನೊಂದು 2 ದಿನ ಬೇಕು ಅದನ್ನು ಬಿಸಿಲಿಗೆ ಹಾಕಿದ್ರೆ ಆಗುತ್ತೆ. ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಇದೆಲ್ಲ ಚಿಗುರ್ಕೊಂಡಾಗಿ ತೋರಿಸ್ತೀನಿ ಅಲ್ಲ, ಅವಾಗ ಖಂಡಿತ ತೋರಿಸ್ತೀನಿ. ಆ್ಯಂಡ್ ಈ ನಡುವೆ ನಾವು ಯೂಸ್ ಮಾಡ್ತಿರೋದು ಎಲ್ಲ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಫರ್ಟಿಲೈಸರ್ಸ್ ಥರ ಮಾಡ್ಕೋತಾ ಇದ್ದೀನಿ. ಅಂದರೆ ಈರುಳ್ಳಿ ಸಿಪ್ಪೆನಾಗಿರ್ಬೋದು, ಅಥವಾ ಬೀಟ್ರೂಟ್ ಸಿಪ್ಪೆನ ಒಂದು 2 ದಿನ ನೀರಲ್ಲಿ ಹಾಕ್ಬಿಟ್ಟು ಅದ್ರ ನೀರು ಹಾಕೋದು, ಅಥವಾ ಅಕ್ಕಿನ ನೆನೆಸ್ಬಿಟ್ಟು ಈ ಹುಳಗಳು ಬರದೇ ಇರೋಕ್ಕೆ ಅದನ್ನು ಹೊಡೆಯೋದು, ಹಾಗೆ ಗೋಧಿ ಮತ್ತು ಸಾರಿ ಕಡಲೆಕಾಯಿ ಬೀಜವನ್ನು ಹುರ್ಕೊಂಡ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ಸುಮಾರು ಮಾಡಿದ್ದೀನಿ. ನಿಮ್ಗಳಿಗೆ ಈ ಥರದ್ದೆಲ್ಲ ಬೇಕು ಅಂತ ಇದೆ, ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನಿಮ್ಗಳಿಗೂ ತೋರಿಸಿ. ಯಾಕೆಂದರೆ ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಕೆಲವ್ರಿಗೆ ಇರಲ್ಲ. ಹಾಗಾಗಿ ನಿಮಗೆ ಪರ್ಟಿಕ್ಯುಲರ್ಲಿ ಯಾರು ಕಾಮೆಂಟ್ ಮಾಡಿ ನಮಗೂ ತೋರಿಸಿ ಮನೆಯಲ್ಲಿ ಹೇಗೆ ಮಾಡ್ಕೋತೀರಾ ಅನ್ನೋದನ್ನು ಹೇಳಿದ್ರೆ ಖಂಡಿತ ನಿಮ್ಗಳಿಗೂ ತೋರಿಸ್ತೀನಿ. ಆ್ಯಂಡ್ ಹೇಗನ್ನಿಸ್ತು, ನಮ್ಮ ಬಾಲ್ಕನಿ ಇವಾಗ ಫುಲ್ ಗ್ರೀನರಿ ಆಗಿದೆ, ಯಾಕೆ ಚೆನ್ನಾಗಿ ಮಳೆ ಬರ್ತಿರೋದ್ರಿಂದ ಗ್ರೀನ್ ಆಗಿದೆ ನಮ್ಮ ಬಾಲ್ಕನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸ್ವರ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮಿಸ್ ಮಾಡಿಬಿಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ.